ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ವಿನೋದಾ ಕುಶಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂಡ್ ನಾನು ಯಾವಾಗ್ಲೂ ಏನ ನಂಬ್ತೀನಿ ಅಂದ್ರೆ, ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಆರೋಗ್ಯ. ನಮ್ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ಬೇಕು, ನಾವ್ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಎಸ್, ನಮ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪ್ರಾಪರ್ ಆಗಿರುವಂತಹ ಆಹಾರನ ತಿನ್ಬೇಕು. ನಾನ್ ನಿಮ್ಗೆ 7 ಡೇಸ್ ಬ್ರೇಕ್ಫಾಸ್ಟ್ ಸೀರೀಸ್ ಅಲ್ಲಿ ಡೇ 2 ಅಲ್ಲಿ ಏನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನ್ ಡೇ 1 ಬ್ರೇಕ್ಫಾಸ್ಟ್ ಗೆ ಕಿಸ್ಟಿನ ಪ್ರಿಪೇರ್ ಮಾಡಿದ್ದೆ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಎಲ್ಲ ವೀಕ್ಷಿಸಿ, ಇಷ್ಟ ಆಗಿದ್ರೆ ಕಮೆಂಟ್ ಕೂಡ ಮಾಡಿ, ಅಂಡ್ ನೀವು ಟ್ರೈ ಮಾಡಿದ್ರು ಕೂಡ ಕಮೆಂಟ್ ಮಾಡಿ ಹೇಗಿತ್ತು ಬ್ರೇಕ್ಫಾಸ್ಟ್ ಅಂತ. ಇವತ್ತು ನಾನು ಡೇ 2 ಗೆ ಉಪ್ಮಾ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡೋಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್: ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಂದು ಸ್ವಲ್ಪ ಗೋಡಂಬಿ, ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಕರಿಬೇವು, ಒಂದೇ ಒಂದು ಒಣಮೆಣಸಿನಕಾಯಿ, ಒಂದು ಸಣ್ಣ ಟೊಮ್ಯಾಟೊ, ಮಸಾಲೆಗೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರ ಪುಡಿ, 1/4 ಚಮಚ ಗರಂ ಮಸಾಲೆ, 1/4 ಚಮಚ ಅರಿಶಿನ, ಮತ್ತೆ ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿನೂ ತಗೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನಾನು ಎಲ್ಲ ತರಕಾರಿಗಳನ್ನ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋ ತರಕಾರಿಗಳು: ಒಂದು ಚಿಕ್ಕ ಕ್ಯಾರೆಟ್, ಸ್ವಲ್ಪ ಬಟಾಣಿ, ಹೂವಕೋಸು, ಉಳ್ಳಿಕಾಯಿ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು ನಾವು ಉಪ್ಮಾನ ಪ್ರಿಪೇರ್ ಮಾಡೋಕೆ. ಬನ್ನಿ ನೋಡೋಣ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ. ನಾನಿಲ್ಲಿ ಲೋ ಫ್ಲೇಮಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಿದ್ರೆ ತುಪ್ಪನ ಆ್ಯಡ್ ಮಾಡಿಕೊಂಡು ಹುರ್ಕೋಬೋದು. ಅದು ಪ್ರಾಪರ್ ಆಗಿ ಎಲ್ಲ ಬ್ರೌನ್ ಕಲರ್ ಆಗಿ ಟರ್ನ್ ಆದ್ಮೇಲೆ ಇದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ತಪ್ಪಲೆಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಅದೆರಡು ಚಿಟಪಟ ಅನಿದಾದ್ಮೇಲೆ ಕಡಲೆಬೇಳೆ ಹಾಗೂ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಗೋಡಂಬಿ ಹಾಗೂ ಕಡಲೆಬೇಳೆ ಬ್ರೌನ್ ಆಗಿ ಟರ್ನ್ ಆಗ್ತಿದ್ದಂಗೆನೆ ನಾನು ಹಚ್ಚಿಟ್ಕೊಂಡಂತಹ ಈರುಳ್ಳಿ, ಕರಿಬೇವು ಹಾಗೆ ಒಂದೇ ಒಂದು ಒಣಮೆಣಸಿನಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಕೂಡ ಪ್ರಾಪರ್ ಆಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೂಡ ಬ್ರೌನ್ ಆಗಿ ಆಗಬೇಕು. ಈರುಳ್ಳಿ ಪ್ರಾಪರ್ ಆಗಿ ಫ್ರೈ ಆದ್ಮೇಲೆ ಹಚ್ಚಿಟ್ಕೊಂಡಂತಹ ಟೊಮ್ಯಾಟೋನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಟೊಮ್ಯಾಟೊ ಚೆನ್ನಾಗಿ ಬೆಂದಿದಾದ್ಮೇಲೆ ನಾನು ಹಚ್ಚಿಟ್ಕೊಂಡಂತಹ ತರಕಾರಿನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ತರಕಾರಿನ ಆಲ್ರೆಡಿ ಅವೆನ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ. ಏನಿಲ್ಲ ಅಂದ್ರು 5 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ. ಬೇಡ ಅಂದ್ರೆ ನಾವ್ ಇಲ್ಲೇ ಬೇಕಾದ್ರೆ ಸ್ವಲ್ಪ ವಾಟರ್ನ ಆಡ್ ಮಾಡಿಕೊಂಡು ಇಲ್ಲೇ ತಪ್ಪಲೆನಲ್ಲೇ ಬೇಯಿಸ್ಕೋಬಹುದು.
ಎಲ್ಲ ಪ್ರಾಪರ್ ಆಗಿ ಮಿಕ್ಸ್ ಆದ್ಮೇಲೆ ನಾನು ಮಸಾಲಾ ಐಟಮ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಒನ್ ಸ್ಪೂನ್ ಧನಿಯಾ ಪುಡಿ, ಒನ್ ಸ್ಪೂನ್ ಖಾರ ಪುಡಿ, ಕಾಲು ಚಮಚ ಗರಂ ಮಸಾಲ, ಕಾಲು ಚಮಚ ಅರಿಶಿನ ಹಾಗೂ ಉಪ್ಪು, ಇದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ರವೆ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ಮೂರ್ ಪಟ್ಟು ವಾಟರ್ನ ಇದಕ್ಕೆ ಆಡ್ ಮಾಡಬೇಕು. ಅಂದ್ರೆ ನಾನು ಮುಕ್ಕಾಲ್ ಕಪ್ಪು ರವೆ ತಗೊಂಡಿರೋದ್ರಿಂದ ಮುಕ್ಕಾಲ್ ಕಪ್ ತರದು ಮೂರು, ಅಂದ್ರೆ 3 times ಆಫ್ ದಟ್ ಕಪ್ ನ ನಾನು ಇದಕ್ಕೆ ಆಡ್ ಮಾಡ್ತೇನೆ, ಅಂದ್ರೆ ವಾಟರ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇಲ್ಲಿ ನಾವು ಟೇಸ್ಟ್ ಕೂಡ ನೋಡ್ಬೋದು, ಯಾವಾಗಲೂ ರವೆ ಆ್ಯಡ್ ಮಾಡೋಕ್ಕೆ ಮುಂಚೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ನಾವಿಲ್ಲಿ ಟೇಸ್ಟ್ ನೋಡುವಾಗ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂಚೂರು ಉಪ್ಪು ಉಪ್ಪು ಅಂತ ಅನ್ನಿಸ್ಬೇಕು. ಆವಾಗ ನಾವು ರವೆ ಆ್ಯಡ್ ಮಾಡಿದ್ರು ಕೂಡ ಅದು ಟೇಸ್ಟ್ ಕರೆಕ್ಟಾಗಿರುತ್ತೆ, ಅಂದರೆ ಆವಾಗ ಉಪ್ಪು ಕರೆಕ್ಟಾಗಿರುತ್ತೆ ಅಂತ. ಇದು ಬಾಯ್ಲ್ ಆಗೋ ಟೈಮಲ್ಲಿ ಉಪ್ಪು ನೋಡಿದ್ವಿ, ಇವಾಗ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಟೇಸ್ಟ್ಗೋಸ್ಕರ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾನು ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ರವೆನ ಡೈರೆಕ್ಟ್ ಆಗಿ ಹಂಗೆ ಆ್ಯಡ್ ಮಾಡಿಬಿಟ್ರೆ ಅದು ಗಂಟು ಗಂಟು ಆಗುತ್ತೆ, ಅದಕ್ಕೋಸ್ಕರ ನಾನು ಚೌಟಲ್ಲಿ ಅದನ್ನು ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಸ್ವಲ್ಪ ರವೆನೇ ಬಿಡ್ತಾ ಬಿಡ್ತಾ ತಿರುಗಿಸ್ತಾ ಇದ್ದೀನಿ. ಇದೆಲ್ಲ ಪ್ರಾಪರ್ ಆಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನ ಮುಚ್ಚಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಆವಾಗ ರವೆ ಕೂಡ ಚೆನ್ನಾಗಿ ಒದಗುತ್ತೆ, ಅಂದರೆ ಚೆನ್ನಾಗಿ ಬೇಯುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಇನ್ನ ಕೆಲವೊಬ್ರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಬಟ್ ನಾನು ಇಲ್ಲಿ ಪ್ರಿಪೇರ್ ಮಾಡಿರೋಂಥ ಉಪ್ಮಾ ತುಂಬಾ ಟೇಸ್ಟಿ ಆಗಿರುತ್ತೆ. ಇಷ್ಟ ಆಗದೇ ಇರೋರು ಕೂಡ ಈ ಉಪ್ಮಾನ ತಿಂದ್ರೆ ತುಂಬಾ ಇಷ್ಟ ಪಡ್ತಾರೆ, ಅವ್ರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಡಿಶ್ ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೆಸಿಪಿನ ನೀವು ಟ್ರೈ ಮಾಡಿ, ನೀವು ನಿಮ್ ಬ್ರೇಕ್ಫಾಸ್ಟ್ ಸೀರೀಸ್ ಅಲ್ಲಿ ಈ ರೆಸಿಪಿನ ಆಡ್ ಮಾಡ್ಕೊಳ್ಳಿ. ಉಪ್ಮಾ ತಿನ್ನಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.